ಹಾಯ್ ಫ್ರೆಂಡ್ಸ್, ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿದ್ಯುತ್ ಶಕ್ತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿದ್ಯುತ್ ಶಕ್ತಿ ಮೇಲೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಒನ್ ಮಾರ್ಕ್ ಕ್ವಶನ್ಸ್, ಟೂ ಮಾರ್ಕ್ಸ್ ಕ್ವಶನ್ಸು, ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಮತ್ತು ಉತ್ತರಗಳು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇದು ನಿಮಗೆ ಜನರಲ್ ಇಂಗ್ಲೀಷ್ ಸಾರಿ ಜನರಲ್ ಸೈನ್ಸಿಗೆ ಸಹಾಯ ಆಗುತ್ತೆ. ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು. ವಿದ್ಯುತ್ ಮಂಡಲ ಎಂಬುದರ ಅರ್ಥವೇನು ಅಂತ ಕೇಳಿದರೆ, ಸಿಂಪಲ್, ವಿದ್ಯುತ್ ಪ್ರವಾಹ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುನ್ಮಂಡಲ ಅಂತ ಕರಿತೀವಿ. ಅಂದರೆ ವಿದ್ಯುತ್ ಮಂಡಲ ಅಂದರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುನ್ಮಂಡಲ, ವಿದ್ಯುತ್ ಮಂಡಲ ಅಂತ ಕರಿತೀವಿ. ಸೊ ವಿದ್ಯುತ್ ಪ್ರವಾಹವನ್ನು ಏಕಮಾನವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ವಿದ್ಯುತ್ ಪ್ರವಾಹದ ಏಕಮಾನ ಆ್ಯಂಪಿಯರ್ ಅಂತ ನಾವು ಕರಿತೀವಿ. ಸೊ ಒಂದು ಆ್ಯಂಪಿಯರ್ ಅಂದರೆ ಒಂದು ಸೆಕೆಂಡಿನಲ್ಲಿ ಒಂದು ಕೂಲಾಂಬ್ ಆವೇಶದ ಪ್ರವಾಹವಾಗಿದೆ. ಒಂದು ಸೆಕೆಂಡಿನಲ್ಲಿ ಒಂದು ಕೂಲಾಂಬ್ ಆವೇಶದ ಒಂದು ಪ್ರವಾಹವನ್ನು ಒಂದು ಆ್ಯಂಪಿಯರ್ ಅಂತ ಕರಿತೀವಿ. ಒಂದು ಕೂಲಾಂಬ್ ಆವೇಶವನ್ನು ರೂಪಿಸಿದ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ ಅಂತ ಕೇಳಿದರೆ, ಸೊ ಒಂದು ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 1.6 × 10⁻¹⁹ ಕೂಲಾಂಬ್ ಅಂತ ಹೇಳಿ ಕರಿತೀವಿ. ಸೊ ಆದ್ದರಿಂದ ಒಂದು ಕೂಲಾಂಬ್ ಆವೇಶವನ್ನು ರೂಪಿಸಲು ಬೇಕಾದ ಎಲೆಕ್ಟ್ರಾನ್ಗಳ ಸಂಖ್ಯೆ 1 ÷ 1.6 × 10⁻¹⁹. ಇದನ್ನು ನಾವು 6.25 × 10⁻¹⁸ ಅಂತ ಕರಿಬೋದು, ಅಥವಾ 6 × 10⁻¹⁸ ಎಲೆಕ್ಟ್ರಾನ್ಗಳು. ಅಂದರೆ ಒಂದು ಕೂಲಾಂಬ್ ಆವೇಶವನ್ನು ರೂಪಿಸಿದ ಎಲೆಕ್ಟ್ರಾನ್ಗಳ ಸಂಖ್ಯೆ 6 × 10⁻¹⁸ ಎಲೆಕ್ಟ್ರಾನ್ಗಳು. ನೆಕ್ಸ್ಟು, ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿ ಅಂತ ಕೇಳಿದರೆ, ಸೊ ವಾಹಕದ ಮೂಲಕ ವಿಭವಾಂತರವನ್ನು ಸೃಷ್ಟಿ ಮಾಡಲಿಕ್ಕೆ ಅಥವಾ ನಿರ್ವಹಿಸಲಿಕ್ಕೆ ಸಹಾಯ ಮಾಡೋದು ವಿದ್ಯುತ್ ಕೋಶ, ಅಂದರೆ ಬ್ಯಾಟ್ರಿ. ನೆಕ್ಸ್ಟು, ಎರಡು ಬಿಂದುಗಳ ನಡುವೆ ವಿಭವಾಂತರ 1 ವೋಲ್ಟ್, ಈ ಹೇಳಿಕೆಯ ಅರ್ಥ ತಿಳಿಸಿ ಅಂತ ಕೇಳಿದರೆ, ಒಂದು ಕೂಲಾಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಸಾಗಿಸಲು 1 ಜೌಲ್ ಕೆಲಸದ ಅವಶ್ಯಕತೆ ಇದೆ ಅಂತ ಅರ್ಥ. ಅಂದರೆ 1 ವೋಲ್ಟ್ ಅಂದರೆ 1 ಜೌಲ್ ಕೆಲಸ ಬೇಕು ಅಂತ ಹೇಳಿ ಅರ್ಥ. ನೆಕ್ಸ್ಟು, 6 ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಾಂಬ್ ಆವೇಶಗಳಿಗೆ ಎಷ್ಟು ಶಕ್ತಿಯನ್ನು ಒದಗಿಸಲಾಗುತ್ತದೆ ಅಂತ ಕೇಳಿದರೆ, 6 ವೋಲ್ಟೇಜ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಾಂಬ್ ಆವೇಶಗಳಿಗೆ ಎಷ್ಟು ಶಕ್ತಿ ಒದಗಿಸಲಾಗುತ್ತದೆ ಅಂದರೆ, ಒಂದು ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಾಂಬ್ ಆವೇಶಗಳಿಗೆ ಒದಗಿಸುವ ಆವೇಶಗಳ ಹರಿವಿಗೆ ಆಗುವ ಕೆಲಸಕ್ಕೆ ಸಮವಾಗಿದೆ ಅಂತ ಹೇಳಿದರೆ, ಕೆಲಸ ಎಷ್ಟಿರುತ್ತೆ? ಸೊ ವಿಭವಾಂತರ ವೋಲ್ಟೇಜ್ ಇಸ್ ಈಕ್ವಲ್ ಟು ಕೆಲಸ ಡಿವೈಡ್ ಬೈ ಕೂಲಾಂಬ್. ಅಂದರೆ V = W/Q ನೆನ್ಪಿಟ್ಕೋಬೇಕು. V = W/Q ಆಗುತ್ತೆ. ನಾವು W ನ ಆ ಕಡೆ ಕಳಿಸ್ಕೊಂಡು Q ನ ಇತ್ತಲ ಕಳಿಸಿದರೆ ಏನಾಗುತ್ತೆ ಅಂದಾಗ, ಸೊ W = V/Q ಆಗುತ್ತೆ. Q = 1 ಕೂಲಾಂಬ್, ವಿಭವಾಂತರ V = 6 ವೋಲ್ಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕನ್ನು ಗಮನಿಸ್ಬೋದು ನೀವು. ಇಲ್ಲಿ V = W/Q ಆಗುತ್ತೆ, W = ÷ ಹೋದರೆ ಇಂಟು ಆಗುತ್ತೆ, ಅಂದರೆ V³ ಆಗುತ್ತೆ, ಹೌದಲ್ವಾ? ಸೊ ಅದು ಡಿವೈಡೆಡ್ ಬೈ ಇರೋದು ತಪ್ಪಾಗುತ್ತೆ. ಸೊ ಆ್ಯಕ್ಚುಲಿ ಅದನ್ನು ಮಲ್ಟಿಪ್ಲಿಕೇಶನ್ ಸಿಂಬಲ್ ಮಾಡ್ಕೋಬೇಕು. ಸೊ W = 1 × 6, ಹಾಗಾಗಿ 6 ಜೌಲ್ಸ್ ಆಗುತ್ತೆ, ಅಂದರೆ 6 ಜೌಲ್ ಶಕ್ತಿಯನ್ನು ಒದಗಿಸಬೇಕಾಗುತ್ತದೆ. ಸೊ ಇಷ್ಟೇ ಸಿಂಪಲಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಏನು ಕೇಳಿದರೆ, 6 ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಾಂಬ್ ಆವೇಶಗಳಿಗೆ ಎಷ್ಟು ಶಕ್ತಿ ಒದಗಿಸಲಾಗುತ್ತದೆ ಅಂದರೆ 6 ಜೌಲ್ ಶಕ್ತಿಯನ್ನು ಒದಗಿಸಲಾಗುತ್ತೆ. W = V × Q, ಅಂದರೆ ವೋಲ್ಟೇಜ್ ಇಂಟು ಆವೇಶ, ಕೂಲಾಂಬ್ 1 ಕೂಲಾಂಬ್ ಅಲ್ವಾ. ಹಾಗಾಗಿ ಇಷ್ಟು ಸಿಂಪಲಾಗಿ ನೀವು ಲೆಕ್ಕವನ್ನು ಮಾಡಬಹುದು. ನೆಕ್ಸ್ಟು, ವಾಹಕದ ರೋಧವು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ? ಅಂದರೆ ಒಂದು ವಾಹಕ ತಂತಿ ಏನಿದೆ ಅದರ ಮೇಲೆ ರೋಧ ಯಾವುದ್ರ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ವಾಹಕದ ಉದ್ದ ಅದರ ಮೇಲೆ ರೋಧ ಡಿಪೆಂಡ್ ಆಗಿರುತ್ತೆ. ವಾಹಕದ ಅಡ್ಡ ಕೊಯ್ತ ಅಂದರೆ ಎಲ್ಲಿ ಕ್ರಾಸ್ ಆಗಿರುತ್ತೆ ಅದು. ವಾಹಕವಾಗಿ ಬಳಸುವ ವಸ್ತುವಿನ ವಿಧ, ಯಾವ ವಸ್ತುವನ್ನು ಬಳಸಿದ್ವಿ, ತಾಮ್ರನೋ ಅಥವಾ ಕಬ್ಬಿಣನೋ, ಯಾವುದು? ಸೊ ವಾಹಕವಾಗಿ ಬಳಸುವ ವಸ್ತುವಿನ ವಿಧ ಆಯಿತು. ವಾಹಕದ ತಾಪಮಾನ ಹೆಚ್ಚಿಗೆ ಅಥವಾ ಕಡಿಮೆ ಆದಾಗ ರೋಧ ಕೂಡ ಏನಾಗಿರುತ್ತೆ, ಹೆಚ್ಚು ಅಥವಾ ಕಡಿಮೆ ಆಗುತ್ತೆ. ಸೊ ಇಷ್ಟು ರೋಧದ ಮೇಲೆ ಪ್ರಭಾವಿತವಾಗಿರ್ತಕ್ಕಂಥ ಅಥವಾ ಅವಲಂಬಿತವಾಗಿರ್ತಕ್ಕಂಥ ಅಂಶಗಳು. ಮುಂದೆ ನೋಡೋಣ, ಒಂದೇ ರೀತಿಯ ವಸ್ತುವಿನ
ದಪ್ಪವಾದ ತಂತಿ ಅಥವಾ ತೆಳುವಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ಸುಲಭವಾಗಿ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಹೇಗೆ? ಅಂದರೆ ಒಂದೇ ರೀತಿಯ ವಸ್ತುವಿನ ದಪ್ಪವಾದ ತಂತಿ ಅಥವಾ ತೆಳುವಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ಹೆಚ್ಚು ಅಥವಾ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಅಂತ ಕೇಳಿದರೆ ದಪ್ಪವಾದ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ, ಏಕೆಂದರೆ ತೆಳುವಾದ ತಂತಿಗಿಂತ ದಪ್ಪದ ತಂತಿಯಲ್ಲಿ ರೋಧವು ಕಡಿಮೆ ಇರುತ್ತದೆ. ಏಕೆಂದರೆ ವಾಹಕದ ರೋಧವು ವಸ್ತುವಿನ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ನೋಡಿ, ಹಾಗೆ ಕೊಟ್ಟಿದ್ದಾರೆ. ಸೊ ದಪ್ಪ ಇರುವಂಥ ತಂತಿಯಲ್ಲಿ ವಿದ್ಯುತ್ ಬೇಗ ಹರಿಯುತ್ತೆ. ನೆಕ್ಸ್ಟು, ವಿದ್ಯುತ್ ಆವಯವದ ರೋಧವು ಸ್ಥಿರಾಂಕವಾಗಿದ್ದು ಅದರ ಎರಡು ತುದಿಗಳಲ್ಲಿನ ವಿಭವಾಂತರವು ಅದರ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆಯಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ತಿನಲ್ಲಿ ಆಗುವ ಬದಲಾವಣೆ ಏನು ಅಂತ ಕೇಳಿದರೆ, ಅಂದರೆ ವೋಲ್ಟೇಜನ್ನು ಅರ್ಧ ಮಾಡಿದ್ದಾರೆ. ಸೊ ಓಮ್ನ ನಿಯಮದ ಪ್ರಕಾರ ವಿ ಈಸ್ ಈಕ್ವಲ್ ಟು ಐ ಆರ್ ನೆನ್ಪಿಟ್ಕೋಬೇಕು. ವಿ ಈಸ್ ಈಕ್ವಲ್ ಟು ಐ ಆರ್ ಇರುತ್ತೆ, ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಆಗುತ್ತೆ. ಸೊ ಆರ್ನ ಆಚೆ ಕಡೆ ಕಳಿಸಿದಾಗ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಇದನ್ನೇ ಸಾಕಷ್ಟು ಸರಿ ಪ್ರಶ್ನೆಯಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅಲ್ಲಿ ವಿಭವಾಂತರ ಅರ್ಧದಷ್ಟು ಕಡಿಮೆ ಆದಾಗ ಏನಾಗುತ್ತೆ? ವಿ ಬೈ ಟು ಆಗುತ್ತೆ. ಅದನ್ನು ನಾವು ರೋಧವು ಸ್ಥಿರಾಂಕವಾಗಿರುತ್ತೆ, ಅದರಿಂದ ವಿದ್ಯುತ್ ಪ್ರವಾಹ ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಅಂದರೆ ವಿ ಬೈ ಟು ಇಂಟು ಡಿವೈಡ್ ಬೈ ಆರ್ ಆಗುತ್ತೆ. ಅಂದರೆ 1/2 ಕಾಮನ್ ತೆಗೆದ್ರೆ ವಿ ಬೈ ಆರ್ ಆಗಿರುತ್ತೆ. ಸೊ ವಿ ಬೈ ಆರ್ ಇದೆಯಲ್ಲ, ಐ ಅಂದರೆ ಏನು? ಕರೆಂಟ್. ಸೊ ಅದೇನಾಗಿರುತ್ತೆ? ಅರ್ಧದಷ್ಟು ಕಡಿಮೆ ಆಗಿರುತ್ತೆ. ಅಂದರೆ ಆದ್ದರಿಂದ ವಿದ್ಯುತ್ ಅವಯವದ ಮೂಲಕ ಹರಿಯುವ ವಿದ್ಯುತ್ತು ಅರ್ಧದಷ್ಟು ಆಗುತ್ತದೆ. ಸಿಂಪಲ್ಲು ಏನಂದರೆ, ವಿಭವಾಂತರವನ್ನು ಕಡಿಮೆ ಮಾಡಿದರೆ ವಿದ್ಯುತ್ ಪ್ರವಾಹವು ಕೂಡ ಕಡಿಮೆ ಆಗುತ್ತೆ, ರೋಧ ಸೇಮ್ ಇದ್ದಾಗ, ಅಂದರೆ ಸ್ಥಿರಾಂಕವಾಗಿದ್ದಾಗ. ಸೊ ನೆಕ್ಸ್ಟ್, ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ, ಯಾಕೆ? ಅಂದರೆ ಯಾಕೆ ಇದನ್ನು ಆ ಥರ ಮಾಡ್ತಾರೆ? ಇಸ್ತ್ರಿ ಪೆಟ್ಟಿಗೆಯಲ್ಲಿ ಏನಕ್ಕಾಗುತ್ತೆ ಅಂದರೆ, ಶುದ್ಧ ಲೋಹಗಳ ರೋಧವು ಅಧಿಕವಾಗಿರುತ್ತದೆ ಮತ್ತು ಅವು ಸುಲಭದಲ್ಲಿ ಕರಗುವುದಿಲ್ಲ. ರೋಧವು ಅಧಿಕವಾಗಿರುವುದರಿಂದ ಬೇಗನೆ ಬಿಸಿಯಾಗುತ್ತವೆ. ಅಂದರೆ ವಿದ್ಯುತ್ ಪ್ರವಾಹವನ್ನು ಆರಿಸಿದಾಗ ಏನಾಗುತ್ತೆ? ನೈಕ್ರೋಮ್ ತಂತಿಯನ್ನು ನಾವು ಹೀಟರ್ಗಳಲ್ಲಿ ಬಳಸ್ತೇವೆ. ಅದೇನಾಗುತ್ತೆ, ಆ ನೈಕ್ರೋಮ್ ತಂತಿ ರೋಧ ಹೆಚ್ಚಾಗಿರೋದ್ರಿಂದ ಬೇಗನೆ ವಿದ್ಯುತ್ ಶಕ್ತಿ ಶಾಖ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ನಾವು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹವನ್ನು ಬಳಸ್ತೀವಿ. ಸೊ ನೈಕ್ರೋಮ್ ಒಂದು ಮಿಶ್ರ ಲೋಹ. ನೆಕ್ಸ್ಟ್, ಕೋಷ್ಟಕ 12.2 ದತ್ತಾಂಶವನ್ನು ಬಳಸಿಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಷ್ಟಕ ಯಾವುದು? ಓಕೆ, ಇಲ್ಲಿ ಕೊಟ್ಟಿರೋ ಚಿತ್ರವನ್ನು ನೋಡೋಣ. ಸೊ ಇಲ್ಲಿ ಕೋಷ್ಟಕ ನನಗೆ ಸಿಗ್ತಾ ಇಲ್ಲ, ಅದು ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಮುಂದೆ ನೋಡೋಣ. ಸೊ ಪ್ರಶ್ನೆ ಉತ್ತರಗಳು ಈಸಿ ಆಗಿದ್ದಾವೆ, ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡೋಣ. ಅಂದರೆ ರೋಧಕ್ಕೂ ವಿದ್ಯುತ್ ಪ್ರವಾಹಕ್ಕೂ ಅಥವಾ ವಾಹಕತೆಗೂ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ ಅಷ್ಟೇ. ಇಲ್ಲಿ ಮೊದಲನೇ ಪ್ರಶ್ನೆ, ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಯಾವುದು ಅಂತ ಕೇಳಿದರೆ, ಕಬ್ಬಿಣದ ರೋಧ 10.08 × 10⁻¹⁸ ಓಮಿದೆ. ಅದೇ ಥರ ಪಾದರಸದ ರೋಧ 94.08 × 10⁻¹⁸ ಓಮಿದೆ. ಅಂದರೆ ಯಾವುದರ ರೋಧ ಹೆಚ್ಚಾಗಿದೆ? ಪಾದರಸದ ರೋಧ ಹೆಚ್ಚಾಗಿದೆ. ಅದಕ್ಕೋಸ್ಕರ ಕಬ್ಬಿಣದ ರೋಧಕ್ಕಿಂತ ಪಾದರಸದ ರೋಧ ಅಧಿಕವಾಗಿರುವ ಕಾರಣ ಕಬ್ಬಿಣವು ಪಾದರಸಕ್ಕಿಂತ ಉತ್ತಮವಾದ ವಾಹಕವಾಗಿದೆ. ಅಂದರೆ ನಾವು ಪಾದರಸವನ್ನು ಬಳಸೋ ಬದಲಿಗೆ ಕಬ್ಬಿಣವನ್ನು ಬಳಸಿದರೆ ಆ ಒಂದು ಬೆಟರ್ ಇರುತ್ತೆ. ನೆಕ್ಸ್ಟು, ಯಾವ ವಸ್ತುವು ಅತ್ಯುತ್ತಮವಾದ ವಾಹಕವಾಗಿದೆ? ಅಂದರೆ ಅಲ್ಲಿ ಕೊಟ್ಟಿರುವಂಥ ಕೋಷ್ಟಕದಲ್ಲಿ ಕಡಿಮೆ ಇರೋದು ಬೆಳ್ಳಿಯ ರೋಧ ಅತಿ ಕಡಿಮೆ ಇರುವ ಕಾರಣ ಅದು ಅತ್ಯುತ್ತಮ ವಾಹಕವಾಗಿದೆ ಅಂತ ನಾವು ಹೇಳಬಹುದು. ಸೊ ನೆಕ್ಸ್ಟ್, 2 ವೋಲ್ಟ್ನ 3 ಶುಷ್ಕ ಕೋಶಗಳು ಒಂದು ರೋಧಕ 5 ಓಮ್ ಮತ್ತು ಒಂದು ರೋಧಕ 8 ಓಮ್ ಮತ್ತು ರೋಧಕ 12 ಓಮ್ ಮತ್ತು ಪ್ಲಗ್ ಕೀ ಇವುಗಳನ್ನು ಸರಣಿ ಕ್ರಮದಲ್ಲಿ ಸಂಯೋಜಿಸಿ ಒಂದು ವಿದ್ಯುನ್ಮಂಡಲದ ರೇಖಾಚಿತ್ರವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೇಖಾಚಿತ್ರವನ್ನು ನೀವು ಗಮನಿಸ್ಬೋದು. ಸರಣಿ ಅಂತ ಹೇಳಿದರೆ ಪಕ್ಕಪಕ್ಕ 5 ಓಮ್, 8 ಓಮ್, 12 ಓಮ್ ಪಕ್ಕಪಕ್ಕ ಇದೆ. 6 ವೋಲ್ಟ್ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ವಿಚ್ಚು ಕರೆಂಟು ಪಾಸಿಟಿವಿಂದ ನೆಗೆಟಿವ್ ಕಡೆ ಬರುತ್ತೆ. ನೋಡಿ, ಇಲ್ಲಿ ಈ ಬ್ಯಾಟ್ರಿಯಲ್ಲಿ ಮೇಲ್ಗಡೆ ಪಾಸಿಟಿವ್ ಇರಬೇಕು, ಕೆಳಗಡೆ ನೆಗೆಟಿವ್ ಇರುತ್ತೆ. ಅಂದರೆ ಸಣ್ಣಗೆರೆ ನೆಗೆಟಿವ್, ದೊಡ್ಡಗೆರೆ ಪಾಸಿಟಿವ್, ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ನಾವು ರಾಗಿ ಬೀಸ್ತೀವಲ್ಲ, ಆ ರೀತಿ ಬರುತ್ತೆ. ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕರೆಂಟು ಫ್ಲೋ ಆಗುತ್ತೆ. ಸೊ ನೆಕ್ಸ್ಟ್,
ಅಂದರೆ ಇಲ್ಲಿ ವೋಲ್ಟೇಜ್ 6 ವೋಲ್ಟೇಜ್ ಇದೆ ಅಲ್ಲಿ, ಏನು 2V ನ 3 ಶುಷ್ಕ ಕೋಶಗಳಾಗಿರೋದ್ರಿಂದ ಏನಾಗಿರುತ್ತೆ, 3 ಇಲ್ಲಿ ಕಾಣಿಸ್ತಿದೆ ಲೈಟು, ಒಂದು ಚಿತ್ರ ನೋಡಿರ್ಬೋದು ನೀವು, ಒಂದು ಸಣ್ಣ ಗೆರೆ, ಒಂದು ದೊಡ್ಡ ಗೆರೆ, ಒಂದು ಸಣ್ಣ ಗೆರೆ ದೊಡ್ಡ ಗೆರೆ, 2 ಸಣ್ಣ ಗೆರೆ ದೊಡ್ಡ ಗೆರೆ, 3 ಅಂದರೆ 3 ಬ್ಯಾಟ್ರಿ, 2-2 ವೋಲ್ಟ್ ಇದ್ದರೆ ಅಲ್ಲಿಗೆ 6 ವೋಲ್ಟ್ ಆಗಿರುತ್ತಲ್ವಾ. ವಿಭವಾಂತರವು 6 ವೋಲ್ಟ್ ಆಗಿದೆ. ವಿಭವಾಂತರ ಬಳಸಿದ ಒಟ್ಟು ಶುಷ್ಕ ಕೋಶಗಳ ಮೊತ್ತವಾಗಿರುತ್ತೆ. ಸೊ ನೆಕ್ಸ್ಟು ಪ್ರಶ್ನೆ 1 ರೇಖಾಚಿತ್ರವನ್ನು ಮತ್ತೊಮ್ಮೆ ರಚಿಸಿರಿ. ರೋಧಕದಲ್ಲಿ ಪ್ರವಹಿಸಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರ್ ಮತ್ತು 12 ಓಮ್ನ ರೋಧಕವನ್ನು ತುದಿ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟಾಮೀಟರನ್ನು ಜೋಡಿಸಿ ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ನಲ್ಲಿರುವ ಸೂಚ್ಯಂಕ ಎಷ್ಟಿರಬಹುದು ಅಂತ ಕೇಳಿದ್ದಾರೆ. ಸೊ ಅದೇ ಥರ ಚಿತ್ರವನ್ನು ನೋಡೋಣ. ಅಲ್ಲಿ ಕೊಟ್ಟಿರುವಂಥ ಒಂದು ಚಿತ್ರವನ್ನು ನೀವು ಗಮನಿಸಿ, ಇಲ್ಲಿ ಅಮ್ಮೀಟರನ್ನು ಹಾಕಿದ್ದಾರೆ. ವಿಭವಾಂತರವನ್ನು ಅಳೆಯಲು ಅಮ್ಮೀಟರನ್ನು ರೋಧಕಕ್ಕೆ ಸಮಾನಾಂತರವಾಗಿ ಜೋಡಿಸಲಾಗಿದೆ. ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ನ ಸೂಚ್ಯಂಕವನ್ನು ಪಡೆಯಲು ಓಮ್ನ ನಿಯಮವನ್ನು ಉಪಯೋಗಿಸಬೇಕು. ಅಂದರೆ V=IR. V=6 ವೋಲ್ಟ್ ಆಗಿರುತ್ತೆ. ಆರ್ ಅಂದರೆ ಎಷ್ಟಿರುತ್ತೆ, ಎಲ್ಲವನ್ನು ಕೂಡಿ 5, 8, 12. ಸೊ 25 ಓಮ್ ಆಯಿತು. ಅಂದರೆ I=V/R ಆಯಿತು. ಅಂದರೆ ವಿ ಎಷ್ಟಿರುತ್ತೆ, 6/R ಅಂದರೆ V/R. ವಿ ಅಂದರೆ 6, ಐ ಅಂದರೆ ಸಾರಿ ವಿ ಅಂದರೆ 6 ವೋಲ್ಟೇಜು, ಆರ್ ಅಂದರೆ 25 ಓಮ್ ಆಯಿತು. ಸೊ 6/25 ಅಂದರೆ 0.24 ಆ್ಯಂಪಿಯರ್ ಬಂತು. ಸೊ ಇದನ್ನು ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಮ ಆಮೀಟ್ರಲ್ಲಿ ಅಷ್ಟೇ ಬಂದಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು, ಇಲ್ಲಿ ವೋಲ್ಟೇಜನ್ನು ಚೆಕ್ ಮಾಡಿದರೆ 12 ಓಮ್ಗೆ ಹಾಕಿ ಅದನ್ನು ನೋಡೋಣ ಏನಂತ ಇದೆ ಅಂತ. 12 ಓಮ್ನ ರೋಧಕದ ಸುರುಳಿ ವಿಭವಾಂತರ V1 ತಗೊಂಡಿದ್ದರೆ ಅಲ್ಲಿ 12 ಓಮ್ ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಅಂದರೆ 0.24 ಆ್ಯಂಪಿಯರ್. ಓಮ್ನ ನಿಯಮದ ಪ್ರಕಾರ IR ಏನಾಗಿರುತ್ತೆ, V=IR. 0.24 × 12 = 2.88 ವೋಲ್ಟ್ ಆಗಿರುತ್ತೆ. ಅಮ್ಮೀಟರ್ನ ಸೂಚ್ಯಂಕ 0.24 ಆ್ಯಂಪಿಯರ್ ಮತ್ತು ವೋಲ್ಟಾಮೀಟರ್ನ ಸೂಚ್ಯಂಕ 2.88 ವೋಲ್ಟ್ ಆಗಿದೆ. ಸೊ ಇದನ್ನು ನಾವು ನೋಡ್ಬೋದು. ಸೊ ಹೇಗೆ ಕಂಡುಹಿಡಿಯಬೇಕು ಅಂಥೇಳಿ ನಿಮಗೆ ಜನರಲ್ ಆಗಿ ಹೇಳಿದ್ದೀನಿ. ಸೊ ಇದನ್ನು ನೋಡಿ, ವಿಡಿಯೋನ ಪಾಸ್ ಮಾಡಿ, ಈ ಸ್ಕ್ರೀನನ್ನು ಹಾಗೆ ಇಟ್ಕೊಂಡು ಇನ್ನೊಂದು ಸರಿ ಓದಿ ನಿಮ್ಮದೇ ಆದ ಓನ್ ಮೆಥಡಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸೊ ನೆಕ್ಸ್ಟ್, ಕೆಳಗಿನವುಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಸಮಾನ ರೋಧವನ್ನು ನಿರ್ಣಯಿಸಿ. 1 ಓಮು ಮತ್ತು 6 × 10⁶ ಓಮು, 1 ಓಮ್ ಮತ್ತು 10³ ಓಮ್ ಹಾಗೂ 10⁶ ಓಮ್ ಅಂತ ಕೊಟ್ಟಿದ್ದಾರೆ. ಇದು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಕೇಳಿದ್ದಾರೆ. ಮೊದಲನೇದು 1 ಓಮ್ ಮತ್ತು 10⁶ ಓಮ್ ರೋಧವನ್ನು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಒನ್ ಬೈ ಆರ್ ಈಸ್ ಈಕ್ವಲ್ ಟು ಒನ್ ಬೈ ಒನ್ ಪ್ಲಸ್ ಒನ್ ಬೈ 10⁶ ಆಗುತ್ತೆ. R=10⁶ನ ನಾವೇನು ಮಾಡಬೇಕಾಗುತ್ತೆ, LCM ತಗೊಂಡಾಗ ಅದೇನಾಗುತ್ತೆ, 10⁶ by 10⁶ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 1 ಓಮ್ ಅಂತ ಬಂದಿದೆ. R ಸಮಾನ ರೋಧವಾಗಿರಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಸಮಾನ ರೋಧವು 1 ಓಮ್ ಆಗಿದ್ದರೆ ಆಗಿರುತ್ತದೆ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್, 1 ಓಮು ಮತ್ತು 10⁶ ತಗೊಂಡು ಮಾಡಿದಾಗ ನಿಮಗೆ ಈ ಥರ ಉತ್ತರ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿದರೆ 0.9999 ಓಮ್ ಬರುತ್ತೆ. ಅಂದರೆ ನಿಯರ್ಲಿ ಈಕ್ವಲ್ ಟು 1 ಅಂತ. ಓಕೆ, ಸೊ ಇಷ್ಟು ಉತ್ತರವನ್ನು ನೋಡಿದ್ದೀವಿ. ಅಂದರೆ ಏನಂತ, ಸಮಾನಾಂತರವಾಗಿ ಜೋಡಿಸಿದಾಗ ಬರಬೇಕಾದ್ರೆ 1/R = 1/1 + 1/10⁶ ಈ ರೀತಿಯೇ ಬರ್ಕೋಬೇಕು ನೀವು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಒಂದು ವಿದ್ಯುತ್ ದೀಪದ ರೋಧ 100 ಓಮ್ ಕೊಟ್ಟಿದ್ದಾರೆ ಮತ್ತು ಟೋಸ್ಟರ್ನ ರೋಧ 50 ಓಮ್ ಇದೆ ಹಾಗೂ ನೀರಿನ ಲಿಫ್ಟ್ ಫಿಲ್ಟರ್ನ ರೋಧ 500 ಓಮ್ ಇದೆ. ಇವುಗಳನ್ನು 220 ವೋಲ್ಟ್ ಆಕಾರಕ್ಕೆ ಸಮಾನಾಂತರವಾಗಿ ಜೋಡಿಸಲಾಗಿದೆ. ಈ 3 ಉಪಕರಣಗಳು ಬಳಸುವಷ್ಟೇ ವಿದ್ಯುತ್ ಪ್ರವಾಹವನ್ನು ಬಳಸುವ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಅದೇ ಆಕಾರಕ್ಕೆ ಜೋಡಿಸಲಾಗಿದೆ. ಈ ಇಸ್ತ್ರಿ ಪೆಟ್ಟಿಗೆ ರೋಧ ಮತ್ತು ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಚಿತ್ರ ನೀವು ಗಮನಿಸ್ಬೋದು, R1, R2, R3 ಸಮಾನಾಂತರವಾಗಿ ಜೋಡಿಸಿದರೆ ಒಂದು ಕೆಳಗೆ ಒಂದು ಕೆಳಗೆ. ಇಲ್ಲಿ ಒಂದು 220 ವೋಲ್ಟಿನ ಕರೆಂಟನ್ನು ಕೊಟ್ಟಿದ್ದಾರೆ. ಪಾಸಿಟಿವಿಂದ ಕರೆಂಟು ಹೋಗ್ತಾ ಇದೆ, ಎಲ್ಲದಕ್ಕೂ ಹೋಗ್ತಾ ಇದೆ. ಓಕೆ, ಈಗ ಈ ಇದರಲ್ಲಿ ನಾವೇನು ಕಂಡುಹಿಡಿಯಬೇಕಾಗ್ತದೆ, ಮೊದಲು ಓಮ್ನ ನಿಯಮದ ಪ್ರಕಾರ ನೋಡೋಣ. I ಕಂಡುಹಿಡಿಯೋಣ. I=  ಏನಾಗುತ್ತೆ, V/R ಆಗುತ್ತೆ. ವಿ ಅಂದರೆ ಎಷ್ಟು, 220/R ಅಂದರೆ ಎಲ್ಲವನ್ನು ಕೊಡಬೇಕು. ಅಂದರೆ ಮೊದಲನೇದು ಕಂಡುಹಿಡಿತಾ ಇದ್ದೀನಿ, ಅಂದರೆ 220 ಬೈ
500 ಅಂದರೆ ಈ ಕೊಟ್ಟಿರ್ತಕ್ಕಂಥ ಒಂದು ಈಕ್ವೇಷನ್ ಅನ್ನು ಗಮನಿಸಿ. ಇಲ್ಲಿ ಮೊದಲು 1/r ಇಸ್ ಈಕ್ವಲ್ ಟು 1/r1 ಪ್ಲಸ್ 1/r2 ಪ್ಲಸ್ 1/r3 ಬರ್ಕೋಬೇಕು. 1/r1 ಅಂದರೆ 100, 1/50 ಪ್ಲಸ್ 1/500. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ವಿ ಇಸ್ ಈಕ್ವಲ್ ಟು IR ಅಂತ ಬರೆದಿದ್ದೀನಿ. ಸೊ ಐ ಹಾಗೇ ಇರುತ್ತೆ, ಐ ಅಂದರೆ 220, ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ ಅದನ್ನು ನೋಡಿದ್ರೆ ನಿಮ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಟೋಟಲ್ ಕ್ಯಾಲ್ಕುಲೇಷನ್ನು 7.04 ಆಂಪಿಯರ್ ಆಗುತ್ತೆ. ಅಂದರೆ 7.04 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು 3 ಉಪಕರಣಗಳು ಬಳಸುತ್ತಿವೆ. ಆದ್ದರಿಂದ ಅದೇ ಆಕಾರಕ್ಕೆ ಸಂಪರ್ಕಿಸುವ ಇಸ್ತ್ರಿ ಪೆಟ್ಟಿಗೆ ಕೂಡ 7.04 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಬಳಸುತ್ತೆ. ಇಸ್ತ್ರಿ ಪೆಟ್ಟಿಗೆ ರೋಧ ಆರ್ ಆಗಿದ್ದರೆ ಓಮ್ನ ನಿಯಮದ ಪ್ರಕಾರ ಆರ್ ಇಸ್ ಇಕ್ವಲ್ ಟು V/I ಆಗುತ್ತೆ. 220/7.04 ಅಂದರೆ ಆರ್ ನಮಗೆ 31.25 ಓಮ್ ಬರುತ್ತೆ. ಆದ್ದರಿಂದ ಇಸ್ತ್ರಿ ಪೆಟ್ಟಿಗೆ ರೋಧ 31.25 ಓಮ್ ಆಗಿರುತ್ತದೆ ಮತ್ತು ಅದರ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ 7.04 ಆಂಪಿಯರ್ ಆಗಿರುತ್ತೆ. ಇಷ್ಟೇ ಇದಕ್ಕೆ ಉತ್ತರ. ಸೊ ಮತ್ತೊಂದು ಸಾರಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ಪ್ರಶ್ನೆಯನ್ನು ಓದ್ಕೊಳ್ಳಿ, ಇದನ್ನು ಹಾಗೆ ಸ್ಕ್ರೀನನ್ನು ಪಾಸ್ ಮಾಡಿ. ಆಮೇಲೆ ಕೆಲವರಿಗೆ ಸ್ಕ್ರೀನ್ ಕಾಣಿಸಲ್ಲ ಅಂತಾರೆ, ಏನಿಲ್ಲ, ನೀವು ವಿಡಿಯೋ ರೆಸಲ್ಯೂಷನನ್ನು ಜಾಸ್ತಿ ಮಾಡ್ಕೋಬೇಕು. ವಿಡಿಯೋಲ್ಲಿ ನೀವು ವಿಡಿಯೋ ನೋಡ್ತಿರ್ತೀರಲ್ಲ, ರೈಟ್ ಸೈಡ್ ಟಾಪಲ್ಲಿ 3 ಬಟನ್ ಕಾಣಿಸುತ್ತೆ, ಒಂದು ಸಾರಿ ಪ್ರೆಸ್ ಮಾಡಿ, ಅದರಲ್ಲಿ ಕ್ವಾಲಿಟಿ ಅಂತ ಇರುತ್ತೆ ಅದನ್ನು ರೈಸ್ ಮಾಡಿ, ಅಂದರೆ 400, 220, 400, 400 ಅಂದರೆ ಸ್ವಲ್ಪ ಜಾಸ್ತಿ ಮಾಡಿ, ಎಷ್ಟು ಜಾಸ್ತಿ ಮಾಡ್ತಾರೋ ಅಷ್ಟು ವಿಡಿಯೋ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟು ಸೊ ಮುಂದಿನ ಪ್ರಶ್ನೆ, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಸಮಾನಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಅಂದರೆ ಸೀರೀಸ್ ಆಗಿ ಬದಲಿಗೆ ಪ್ಯಾರಲಲ್ ಆಗಿ ಜೋಡಿಸೋದ್ರಿಂದ ಏನು ಪ್ರಯೋಜನ? ಸಮಾನಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಕಾರಿಯಾಗುತ್ತದೆ. ಸಮಾಂತರ ಮಂಡಲದಲ್ಲಿನ ಒಟ್ಟು ರೋಧವನ್ನು ಕಡಿಮೆ ಮಾಡಬಹುದು. ಸೊ ರೋಧ ಏನಾಗುತ್ತೆ, ಕಡಿಮೆ ಆಗುತ್ತೆ, ಹಾಗಾಗಿ ಅದು ಒಂದು ಪ್ರಯೋಜನಕ್ಕೆ ಬರುತ್ತೆ.